ನೆಲಮಂಗಲ ತಾಲೂಕಿನ ಸೋಂಪುರ ಕೈಗಾರಿಕಾ ಪ್ರದೇಶದ ನೆಡವಂದ ಬಳಿ ಇರುವ ಕೆಪಿ ಎಲೆಕ್ಟ್ರಾನಿಕ್ಸ್ ಮತ್ತು ಅಸೋಸಿಯೇಟ್ಸ್ ಕಂಪನಿಯಲ್ಲಿ ಬೆಳಗ್ಗೆ 7:30 ಕ್ಕೆ ತಿಂಡಿಗೆ ಪುಳಿಯೋಗರೆ ಚಟ್ನಿ ತಿಂದು ಕೆಲಸಕ್ಕೆ ಹಾಜರಾಗಿದ್ದು 8:30 ರ ನಂತರ ಒಬ್ಬೊಬ್ಬರೇ ವಾಂತಿ ಮಾಡಿಕೊಳ್ಳುವುದು ಹಾಗೂ ತಲೆಸುತ್ತು ಕಂಡುಬಂದ ಹಿನ್ನೆಲೆಯಲ್ಲಿ ಅವರನ್ನು ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆ ಸೇರಿದಂತೆ ಡಾಬಸ್ಪೇಟೆಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. 1000ಕ್ಕೂ ಅಧಿಕ ಕಾರ್ಮಿಕರು ವಿವಿಧ ಪಾಳಿಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಕೆಪಿ ಎಲೆಕ್ಟ್ರಾನಿಕ್ಸ್ ಮತ್ತು ಅಸೋಸಿಯೇಟ್ಸ್ ಕಂಪನಿಯಲ್ಲಿ ಮಧ್ಯಾಹ್ನದವರೆಗೂ 100ಕ್ಕೂ ಅಧಿಕ ಕಾರ್ಮಿಕರು ನಿತ್ರಾಣಗೊಂಡು ಆಸ್ಪತ್ರೆಗೆ ಸೇರಿತು. ಈ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಡಾಬಸ್ಪೇಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಡಾಕ್ಟರ್ ಎಂಬಿ ನವೀನ್ ಕುಮಾರ್, ಸೋಂಪುರ ಗ್ರಾಮ ಪಂಚಾಯಿತಿ ಪಿಡಿಒ ರವಿಶಂಕರ್ ಕಂಪನಿಗೆ ಆಗಮಿಸಿ ಮಾಹಿತಿ ಕಲೆ ಹಾಕಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಂಪನಿಯ ಮಾನವ ಸಂಪನ್ಮೂಲ ಅಧಿಕಾರಿ ಶರಣರಾಜ್, ಕಾರ್ಮಿಕರು ಅಸ್ವಸ್ಥಗೊಂಡ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದು ಸೂಕ್ತ ಚಿಕಿತ್ಸೆ ಕೊಡಿಸುತ್ತಿದ್ದು ಮೇಲ್ನೋಟಕ್ಕೆ ಫುಡ್ ಪಾಯ್ಸನ್ ನಿಂದ ಈ ರೀತಿ ಆಗಬಹುದೆಂದು ವೈದ್ಯರು ಮಾಹಿತಿ ನೀಡಿದ್ದಾರೆ. ಊಟ ಹಾಗೂ ನೀರಿನ ಸ್ಯಾಂಪಲ್ ಅನ್ನು ಲ್ಯಾಬ್ಗೆ ಕಳುಹಿಸಿದ್ದು ವರದಿ ಬಂದ ನಂತರ ಅಸತ್ಯಾಸತ್ಯತೆ ತಿಳಿಯಲಿದೆ. ಸದ್ಯ ಕಾರ್ಮಿಕರ ಕುಟುಂಬಸ್ಥರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ, ಕಾರ್ಮಿಕರೊಂದಿಗೆ ಕಂಪನಿ ಸದಾ ಇರುತ್ತದೆ ಎಂದು ತಿಳಿಸಿದ್ರು. ದಿನನಿತ್ಯ ಯಾವ ತರ ನಾವು ಊಟ ಕೊಡ್ತೀವಿ ಅದೇ ತರ ಇಲ್ಲಿ ಎಂಪ್ಲಾಯೀಸ್ಗೆ ಎಲ್ಲರೂ ಕೊಟ್ಟಿದೀವಿ. ಬೆಳಗ್ಗೆ ತಿಂಡಿ ತಿಂದಾದ್ಮೇಲೆ 250 ಜನ ತಿಂಡಿ ತಿಂದಿದ್ದಾರೆ. ಅದರಲ್ಲಿ 8 ಗಂಟೆಗೆ ನಮಗೆ ರಿಪೋರ್ಟ್ ಆಗಿದೆ ಅಂದರೆ ಸ್ವಲ್ಪ ಜನಕ್ಕೆ ವಾಮಿಂಟ್ ಆಗ್ತಾ ಇದೆ, ಸುಸ್ತು ಆಗ್ತಾ ಇದೆ ಅಂತ. ನಮಗೆ ಫಸ್ಟ್ ರಿಪೋರ್ಟ್ ಆಗಿದ್ದು 6 ಜನ ಬಂದರು. ಅದಾದಮೇಲೆ ಮತ್ತೆ ನಾವು ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ನಂಬರ್ ಇನ್ಕ್ರೀಸ್ ಆಗ್ತಾ ಇತ್ತು. ಇಮಿಡಿಯೇಟ್ಲಿ ನಾವು ಆಂಬ್ಯುಲೆನ್ಸ್ ಎಲ್ಲ ತೊಗೊಂಡ್ಬಿಟ್ಟು ಸಿದ್ಧಗಂಗಾ ಹಾಸ್ಪಿಟ್ಲಲ್ಲಿ ಕಳಿಸಿದ್ದೀವಿ. ಈಗ ಸಿದ್ಧಗಂಗಾ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ 70 ಜನ ಇದ್ದಾರೆ. ಸೊ ಅವರಿಗೆಲ್ಲ ಆರೋಗ್ಯವಾಗಿದ್ದಾರೆ, ಅವ್ರ ರಿಪೋರ್ಟ್ಸ್ ಎಲ್ಲ ಬಂದಿದೆ, ಡಾಕ್ಟರ್ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಈ ಫುಡ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಇದನ್ನು ಲ್ಯಾಬ್ರೇಟ್ರಿಗೂ ಕಳಿಸಿದ್ದೀವಿ, ನೀರು ಕೂಡ ಲ್ಯಾಬ್ರೇಟ್ರಿ ಕಳಿಸಿದ್ದೀವಿ. ನಮ್ಮ ಕಾರ್ಖಾನೆಯಲ್ಲಿ ಏನೇ ಫುಡ್ ಮಾಡಿದರೂ ಅದನ್ನು 48 ಅವರ್ಸ್ ನಾವು ಸ್ಟೋರ್ ಮಾಡ್ತೀವಿ. ಈ ಥರ ಘಟನೆಗಳು ಬಂದಾಗ ಲ್ಯಾಬ್ರೇಟ್ರಿ ಕಳಿಸ್ತೀವಿ. ಈಗ ಎಲ್ಲ ಫುಡ್ಗಳನ್ನೂ ನಾವು ಲ್ಯಾಬ್ರೇಟ್ರಿ ಕಳಿಸಿದ್ದೀವಿ, ವಾಟರ್ನ ಮತ್ತೆ ಫುಡ್ನ. ಅದರಿಂದ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ಅದರಿಂದ ಸರಿ ಮಾಡಿಸ್ಕೊಳ್ತೀವಿ. ರಾಮ್ ಪ್ರಸಾದ್, KR ಇ ನ್ಯೂಸ್ TV, ನೆಲಮಂಗಲ.